DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಕಾರ್ಯಕರ್ತನಿಗೆ ರೈತನ ಮನೆಗೆ ಟಿಕೆಟ್ ಅನ್ನು ಕೊಟ್ಟು ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಬೇಕು. ಯಡಿಯೂರಪ್ಪನವರು ಕೊಟ್ಟಂತ ಭದ್ರಾ ಮೇಲ್ದೇಣಿ ರೈತರ ಧ್ವನಿಯಾಗಿ ಈ ದೇಶದಲ್ಲಿ ಕಂಡಂತ ಅತ್ಯುನ್ನತ ನಾಯಕರು ಯಾರು ಅಂದ್ರೆ ಸಡಿ ಎಂಎನ್ಎ ಯಡಿಯೂರಪ್ಪನವರು ನಮ್ಮ ಭರದ ನಾಡಿಗೆ ಭದ್ರಾ ಮೇಲ್ದೇಣಿ ಕೊಟ್ಟು ಇವತ್ತು ಸನ್ಮಾನ ನರೇಂದ್ರ ಮೋದಿ ಅವರು ನಿನ್ನೆ ಬಂದಂತ ಚಿತ್ರದುರ್ಗ ಸಭೆಯಲ್ಲಿ ಯಡಿಯೂರಪ್ಪನವರು ಮಾಡಿಕೊಟ್ಟಂತ ಭದ್ರಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ ಮಾಡಿ 5,500 ಕೋಟಿಯನ್ನ ಹಣವನ್ನು ಮೀಸಲಿಟ್ಟಿದ್ದೇನೆ ಅಂತ ಹೇಳ್ತಾರೆ. ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ, ತಮ್ಮ ಆಶೀರ್ವಾದ ಬಹುಶಃ ನನಗೆ ಎಲ್ರೂ ಕೂಡ ಈ ಬಾರಿ ನನಗೆ ಅನ್ಸುತ್ತೆ ನಮ್ಮ ಸರ್ಕಾರ ಕೊಟ್ಟಂತ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಅವರು ಕೊಟ್ಟಂತ ಒಳ ಮೀಸಲಾತಿ ಇರಬಹುದು, ಎಸ್ಸಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಇರಬಹುದು, ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಹಿನ್ನೆಲೆ ಬಹುಶಃ ಹಿಂದೆ ನಮಗೆ ಬಿಜೆಪಿಗೆ ಬೂತ್ಗೆ 10 ಜನ ಕಾರ್ಯಕರ್ತರು ಇದ್ರು, ಈಗ ಪ್ರತಿ ಮನೆಗೊಬ್ಬ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಒಂದ್ ಕಡೆ ಈ ದೇಶದ ನಾಯಕತ್ವ ವಹಿಸಿಕೊಂಡಿದ್ದಂತ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬಹುಶಃ ಬಂಧುಗಳೇ ನಾವೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಮಾರ್ಗದರ್ಶನ ಅಂದ್ರೆ ಯಡಿಯೂರಪ್ಪನವರು ದಯಮಾಡಿ ನಾಳೆ ವಿಜಯೇಂದ್ರ ಅವರು ಸನ್ಮಾನ ಯುವ ನಾಯಕರಾದಂತ ವಿಜಯೇಂದ್ರ ಅವರು 5 ಗಂಟೆಗೆ ಬರ್ತಾ ಇದ್ದಾರೆ. ನಿಮಗೆಲ್ಲ ಒಂದು ವಿಷಯ ತಿಳಿದಿರಲಿ, ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿ ಟೈಮ್ ಆಗಿ ಕೆಲವು ಪಕ್ಷೇತರರು ಬಿಜೆಪಿಯನ್ನು ಒಡೆಯುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಬಂಧುಗಳೇ. ತಾವು ಈ ಬಾರಿ ನಿಮ್ಮ ಮನೆಯ ಮಗ ನಿಮ್ಮ ಸೋತಿದ್ದೇನೆ, ದಯಮಾಡಿ ಈ ಬಾರಿ ಎಲ್ಲರೂ ಕೂಡ ನೀವೇ ಅಭ್ಯರ್ಥಿ ಅಂತೇಳಿ ನನಗೊಂದು ಆಶೀರ್ವಾದವನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತೇಳಿ.
ಶಾಸಕ ಲಿಂಗಮೂರ್ತಿ ಅವರು ಸಿದ್ದೇಶಣ್ಣ ಅವರಿಗೆ ಭಾರತ್ ಮಾತಾಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ಲಿಂಗಮೂರ್ತಿ ಅವರು 25-30 ಸಾವಿರ ಅಂತರದಿಂದ ಗೆಲ್ಲೋದು ನಿಶ್ಚಿತ. ನಮ್ಮ ಪಕ್ಷದಲ್ಲಿ ಎಸ್ಸಿ ಮೀಸಲಾತಿ ಹೆಚ್ಚಿಸಿರೋದ್ರಿಂದ ಹಾಗೂ ಒಳ ಮೀಸಲಾತಿ ಜಾರಿಗೊಳಿಸಿದ್ರಿಂದ ಇದು ಐತಿಹಾಸಿಕದಲ್ಲಿ ಇದ್ದಾರೆ ಅಂತ ಭಾವಿಸಿ ಎಸ್ಸಿ ಸಮುದಾಯದ ನಾಯಕ ರಮೇಶ್ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ದಲಿತ ನಾಯಕರಾದಂತ ಹೆಗ್ಗೇರಿ ಶಂಕರಪ್ಪನವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಹಿರಿಯ ಮುಖಂಡದಂತ ಶ್ರೀ ಹರೀಶ್ ಬಾಬು ಸಹ ಬಿಜೆಪಿಯಲ್ಲಿ ಸೇರಿರುವಂತಹದ್ದು ನಮಗೊಂದು ದೊಡ್ಡ ಹಾನಿಯ ಬರಬಂದಂತಾಗಿದೆ. ಇನ್ನೊಂದು ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಹೋಗ್ಬೇಕಾಗಿರೋದ್ರಿಂದ ನಾನು ಇಷ್ಟೇ ನಿಮ್ಗೆ ಹೇಳುವಂತಹದ್ದು, ಯಾವನು ಸ್ಪರ್ಧೆ ಮಾಡಿದ್ದಾನೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕೋಬೇಡಿ. ಶಿಕಾರಿಪುರದಂತೆ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತ ಮೂರ್ತಿ ಅಲ್ಲ ನಿಮ್ಮ ಯಡಿಯೂರಪ್ಪ ಅಂತ ಸಾವಿರ ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಲಿಂಗಮೂರ್ತಿಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. 10ನೇ ತಾರೀಕು ಅವರ ಸೀರಿಯಲ್ ನಂಬರ್ 5ಕ್ಕೆ ನಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡೋದಕ್ಕೆ ಲಿಂಗಮೂರ್ತಿಗೆ ಅವಕಾಶ ಮಾಡಿಕೊಡಿ. ಓಂಕಾರಪ್ಪ ಉಳಿದೆಲ್ಲ 8 ಜನ ಆಕಾಂಕ್ಷಿಗಳು ಒಟ್ಟಿಗೆ ಲಿಂಗಮೂರ್ತಿಗೆ ಬೆಂಬಲ ಕೊಡ್ತಾ ಇರೋಂಥದ್ದು ಆನೆ ಬರೋದು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಸಿದ್ದೇಶಣ್ಣ ಸಹ ಇಲ್ಲಿ ಬಂದಿದ್ದಾರೆ. ನಾವು ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ದೇಶಣ್ಣ ಹೋಗಬೇಕಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಲಿಂಗಮೂರ್ತಿ ಮೇಲೆ ಇರಬೇಕು ಅಂತೇಳಿ ಕೈಗೊಳಿಸಿ ಪ್ರಾರ್ಥನೆ. ಪ್ರತಿದಿನ 1/2 ಲೀಟರ್ ನಂದಿನಿ ಹಾಲು, 5 ಕೆಜಿ ಅಕ್ಕಿ ಹಾಗೂ 5 ಕೆಜಿ ಸಿರಿಧಾನ್ಯ ಕೊಡಬೇಕು ಅಂತ ತೀರ್ಮಾನ ಸರ್ವರಿಗೂ ಸೂರು ಕೊಡೋಕೆ ಮನೆ ಕೊಡೋಕೆ 10 ಲಕ್ಷ ಮನೆಗಳನ್ನ ಕಟ್ಟಬೇಕು ಅಂತ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಕ್ಷೇತ್ರ ನಮ್ಮ ಕ್ಷೇತ್ರ ಆಗಬೇಕು, ನಿಮ್ಮ ಆಶೀರ್ವಾದ ಇರಬೇಕು. ಲಿಂಗಮೂರ್ತಿಯನ್ನ 25-30 ಸಾವಿರ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.